ಯೋಗಿತಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಹೆಸರುಕಾಳು ಉಸ್ಲಿ. ಇದನ್ನು ಮಾಡೋದಕ್ಕೆ ಒಂದು ಕಪ್ ಹೆಸರುಕಾಳು ನೀರಲ್ಲಿ ನೆನೆಸಿರ್ಬೇಕು ಒಂದು ರಾತ್ರಿ, 2 ಸ್ಪೂನ್ ಎಣ್ಣೆ, 1 ಟೀಸ್ಪೂನ್ ಸಾಸಿವೆ, 1 ಟೀಸ್ಪೂನ್ ಕಡಲೆಬೇಳೆ, 1 ಚಿಟಿಕೆ ಇಂಗು, 1 ಸ್ವಲ್ಪ ಕರಿಬೇವು, 1 ಸಣ್ಣಗೆಚ್ಕೊಂಡಿರುವಂಥ ಹಸಿಮೆಣಸಿನಕಾಯಿ, 1 ಕೊತ್ತಂಬರಿ ಸೊಪ್ಪು, 1 ಟೀಸ್ಪೂನ್ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಕುಕ್ಕರ್ನಲ್ಲಿ ನೆನೆಸಿಟ್ಕೊಂಡಿದ್ದಂಥ ಹೆಸರುಕಾಳನ್ನು ಇದಕ್ಕೆ 1/4 ಕಪ್ಪಷ್ಟು ನೀರು ಹಾಕಬೇಕು. ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಮುಚ್ಚಳ ಮುಚ್ಚಿ ಒಂದು ವಿಷಲ್ ಬರೋಕ್ಕೆ ಮುಂಚೆನೇ ಆಫ್ ಮಾಡಬೇಕು ಸ್ಟೌವ್ನ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಿಟ್ಕೊಂಡದ ಮೇಲೆ ಕಡಲೆಬೇಳೆ ಹಾಕ್ಕೊಳ್ಳಿ. ಚಿಟಿಕೆ ಇಂಗು, 1 ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಹಾಕ್ತಾ ಇದ್ದೀನಿ. ಈ ರೀತಿ ಒಗ್ಗರಣೆ ಮಾಡ್ಕೋಬೇಕು. ಈಗ ಕುಕ್ಕರ್ನಲ್ಲಿ ಕಾಳೆಲ್ಲ ಕರೆಕ್ಟಾಗಿ ಬೆಂದಿದೆ. ಇವಾಗ ಇದನ್ನು ಮಾಡಿಟ್ಕೊಂಡಿರುವಂಥ ಒಗ್ಗರಣೆಗೆ ಹಾಕ್ಕೋಣ. ಸ್ವಲ್ಪ ನೀರೇನಾದ್ರು ಇದ್ದರೆ ಅದನ್ನು ಹಾಕಬೇಡಿ, ಬರೀ ಕಾಳು ಮಾತ್ರ ಹಾಕಿ. ಇದನ್ನು ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಮಿಕ್ಸ್ ಮಾಡಿದ್ರೆ ಜಾಸ್ತಿ ಕಾಳೆಲ್ಲ ಮ್ಯಾಶ್ ಆಗಿಬಿಡತ್ತೆ. ಇದಕ್ಕೆ ಉಪ್ಪು ಹಾಕಿಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡಿದ್ರೆ ಸಾಕು. ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ, ಇದು ಆಪ್ಷನಲ್ಲು, ಹಾಕೋದಿದ್ರೆ ಹಾಕಿ. ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಿಂಬೆಹಣ್ಣನ್ನು ರಸವನ್ನು ಹಿಂಡಿ, ಟೇಸ್ಟ್ ಚೆನ್ನಾಗಿರುತ್ತಾಗ ಈ
ಇವಾಗಿದು ರೆಡಿ ಆಗಿದೆ. ಇದನ್ನು ನೀವು ಮನೇಲಿ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.